ಈ ಒಂದು ವಿಚಾರಕ್ಕೆ ಬಂದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಭಗವಂತ ಇಷ್ಟನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಖುಷಿಯಾಗಿ ಸಂತೋಷವಾಗಿರತಕ್ಕಂಥದ್ದು ಬಹಳ ಉತ್ತಮ ಈಗ ಭಗವಂತ ನನಗೆ ಕೊಡ್ತಾ ಇದ್ದಾನೆ ಹೇಳಿ ನಾನೇ ಹೋಗಿ ಭಗವಂತನ ಹತ್ರ ಕೂತ್ಕೊಂಡು ನಾನೇ ಭಗವಂತನಾಗಿಬಿಟ್ರೆ ಎಲ್ಲಿನ ಮಾತದು ಈ ಮಾತಿಗೆ ಅರ್ಥ ಇದೆಯಾ ಇಲ್ಲ ಇದೇ ರೀತಿ ಭಗವಂತ ಈಶ್ವರ ಭಗವಂತ ಶನೇಶ್ಚರ ಇವರಿಬ್ಬರ ಮಧ್ಯೆ ನಡೆದ ಈ ಒಂದು ಸಂಘರ್ಷ ಈ ಒಂದು ವಿಷಯ ತಮ್ಮೆಲ್ರಿಗೂ ಕೂಡ ನಾನು ನಿಮಗೆ ತಿಳಿಸಲೇಬೇಕು ಏನೀ ವಿಷಯ ಏನ ಕುತೂಹಲಕಾರಿ ರಹಸ್ಯ ಏನಿದೆ ಆ ಒಂದು ಆ ಒಂದು ಅವರಿಬ್ಬರು ಕೂಡ ಸಿಕ್ಕಿದಾಗ ಅಲ್ಲಿ ನಡೆದಿರತಕ್ಕಂಥ ವಾದ ವಿವಾದಗಳೇನು ಅಲ್ಲಿ ಆದಂಥ ಕ್ಷಣಗಳೇನು ಅಲ್ಲಿ ನಡೆದಂಥ ಅಚ್ಚರಿಗಳೇನು ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಾಧಾರಣವಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಾ ನಿಮಗೆ ಒಂದು ಆಫೀಸ್ಗೋ ಇಲ್ಲಾಂದರೆ ತಾವೆಲ್ಲಾದರೂ ಕೆಲಸ ಮಾಡ್ತಾ ಇರೋ ಜಾಗಕ್ಕೋ ತಾವೇನು ಮಾಡ್ತೀರೋ ಹೋಗ್ತೀರಾ ಅಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಒಂದಷ್ಟು ಪವರನ್ನು ಕೊಡ್ತಾರೆ ನಿಮ್ಗೊಂದಷ್ಟು ಕೆಲಸಗಳನ್ನು ಕೊಡ್ತಾರೆ ಇಂಥ ಕೆಲಸನ ನೀನು ನಿಭಾಯಿಸಬೇಕು ಒಳ್ಳೆ ಸ್ಥಾನಮಾನವನ್ನು ಕೊಡ್ತಾರೆ ಆದರೆ ಆ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಮನುಷ್ಯ ಆತನೇ ನಾನಾಗಬೇಕು ನನಗೆ ಆ ಒಂದು ಸ್ಥಾನ ಬೇಕು ಅಂತ ಏಕಾಏಕಿ ತಾವಲ್ಲಿ ಹೋಗೋದಾಗ ಅದು ಸಮಂಜಸ ಅಲ್ಲ ಆಗ ಅವರ ಜೊತೆ ಇರತಕ್ಕಂಥವ್ರು ಸಾಕಷ್ಟು ಜನ ಅದಕ್ಕೆ ಅಡೆತಡೆಗಳನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ಏನಿದು ಗುರುಗಳು ಏನೇನೋ ಹೇಳ್ತಾ ಇದ್ದಾರಲ್ಲ ಅರ್ಥ ಆಗ್ತಾ ಇಲ್ವಲ್ಲ ಇಲ್ಲಿ ಇವ್ರು ಹೇಳ್ತಾ ಇರೋದಕ್ಕೂ ಅಲ್ಲಿನ ಕತೆಗಳಿಗೂ ಯಾರೋ ಬರ್ತಾರೆ ತಡೀತಾರೆ ಅಲ್ಲಿ ತನಕ ಹೋಗೋದಕ್ಕೆ ಬಿಡೋದಿಲ್ಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಳ್ಬೇಕು ಅಂದರೆ ಅಷ್ಟೇ ಕಷ್ಟ ಪಡಬೇಕು ಯಾವುದು ಅರ್ಥ ಆಗ್ತಾ ಇಲ್ವಲ್ಲ ಈ ಒಂದು ಅರ್ಥ ಅರ್ಥ ಈ ಒಂದು ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಯಾಕೆ ಅಂದರೆ ಇಷ್ಟು ಹೊತ್ತು ಏನಕ್ಕೆ ತಮ್ಮೆಲ್ಲರನ್ನು ಕಾಯಿಸಿದೆ ಅಂದರೆ ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತಾರೆ ಬರ್ತಾರೆ ಕೂತ್ಕೊಳ್ತಾರೆ ಒಂದು ಕಥೆಯನ್ನು ಹೇಳ್ತಾರೆ ಮುಗಿಸಿಬಿಡ್ತಾರೆ ಆದರೆ ಆ ಕಥೆಯನ್ನು ಸಾಮಾಜಿಕವಾಗಿ ಅಳವಡಿಸ್ಕೊಳ್ಬೇಕು ಅದರ ಅರ್ಥಾರ್ಥ ಪ್ರ ಪರಿಪೂರ್ಣವಾಗಿ ತಮ್ಮೆಲ್ಲರೂ ಕೂಡ ತಿಳಿಸ್ಬೇಕು ಅಂದರೆ ಅದನ್ನು ಪ್ರತಿನಿತ್ಯದ ನಮ್ಮ ಕಾಯಕ ನಮ್ಮ ಜೀವನ ಸಾಧಾರಣವಾಗಿ ಸರ್ವ ಎಲ್ಲರೂ ಕೂಡ ಸಾರ್ವಜನಿಕರು ಮಾಡ್ತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲ ಕೂಡ ಗುರುತಿಸಿ ಹೇಳಿದಾಗ ಕೂಡ ತಮಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈಗ ಬರ್ತೀನಿ ಕತೆಗೆ ಒಂದು ದಿವಸ ಭಗವಂತ ಶನೇಶ್ಚರ ಕೈಲಾಸಕ್ಕೆ ಹೋಗ್ತಾ ಇರ್ತಾನೆ ಭಗವಂತ ಅಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಗವಂತ ಈಶ್ವರನ ವಾಹನ ನಂದಿ ನಂದಿಯ ಜೊತೆ ಭೃಂಗಿ ಕೂಡ ಇರತಕ್ಕಂಥದ್ದು ಇರುತ್ತೆ ಇವರಿಬ್ಬರು ಕೂಡ ಒಂದು ರೀತಿ ಹೇಳಬೇಕಂದ್ರೆ ಶಿವಗಣರು ಅಂತಾರೆ ಅಂದರೆ ಆ ಒಂದು ಭಗವಂತ ಆ ಒಂದು ಕೈಲಾಸದಲ್ಲಿ ಇಡೀ ಕೈಲಾಸವನ್ನೇ ಕೂಡ ಇವರಿಬ್ಬರು ಕಾಯ್ತಾ ಇರ್ತಾರೆ ಈಶ್ವರನನ್ನು ಕೂಡ ಇವರಿಬ್ಬರು ಕಾಯ್ತಾ ಇರ್ತಾರೆ ನಂದಿ ಮತ್ತು ಭೃಂಗಿ ಅಂತ ಹೇಳಿ ಒಂದು ದಿನ ಶನೇಶ್ಚರ ಭಗವಂತ ಈಶ್ವರನ ಹತ್ರ ಬರಲಿಕ್ಕೆ ಇಚ್ಛೆ ಪಡ್ತಾರೆ ಏನಕ್ಕೆ ಬರ್ತಾರೆ ಇಲ್ಲಿದೆ ಕಾರಣ ಭಗವಂತ ಬರೋದು ಏನಕ್ಕೆ ಗೊತ್ತಾ ಅಲ್ಲಿರ್ತಕ್ಕಂಥ ಈಶ್ವರನ ಪಟ್ಟವನ್ನೇ ಕೇಳಲಿಕ್ಕೆ ಭಗವಂತ ಬರ್ತಾನೆ ಶನೇಶ್ಚರ ಯಾಕೆ ಅಂದರೆ ಭಗವಂತ ಅಂದಮೇಲೆ ಯಾರು ಕೇಳಿದ್ದನ್ನೆಲ್ಲ ದಯಪಾಲಸ್ವಾಮಿ ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ ಭಗವಂತನ ಲೀಲೆ ಆ ರೀತಿಯಾಗಿರ್ತದೆ ನೀವೇನೇ ಕೇಳಿ ಅದಕ್ಕೋಸ್ಕರ ಹೇಳ್ತಾರೆ ಭಗವಂತ ಒಂದು ಸತಿ ನೀನು ಪ್ರತ್ಯಕ್ಷವಾಗಿ ಏನಾದರೂ ಕೇಳಪ್ಪ ನನ್ನ ನನಗೆ ನೀನು ನಿನ್ನ ಹೊರಬೇಕಪ್ಪ ನಾನು ನಿನ್ನತ್ರ ಏನಾನು ಕೇಳಬೇಕಾ ಕೇಳಬೇಕಪ್ಪ ಒಂದು ಸತಿ ನೀನು ಪ್ರತ್ಯಕ್ಷನಾಗ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ ಅದೇ ರೀತಿ ಭಗವಂತ ಎಲ್ಲಾದರೂ ಪ್ರತ್ಯಕ್ಷ ಆದರೆ ಭಗವಂತ ಕೇಳ್ತಾನೆ ಏನು ಬೇಕಪ್ಪ ನಾವೇನು ಕೇಳಿದ್ರು ನಾವೇನು ಹೇಳಿದ್ರೂ ಕೂಡ ಭಗವಂತ ಅದನ್ನು ನೆರವೇರಿಸ್ತಾನೆ ಆ ಒಂದು ನಿಟ್ಟಿನಲ್ಲಿ ಭಗವಂತ ಶನೇಶ್ವರನು ಕೂಡ ಈಶ್ವರನ ಹತ್ರ ಹೋಗ್ತಾನೆ ಭಗವಂತ ನಿನ್ನ ಪಟ್ಟವನ್ನೇ ಇಶ್ ಈಶ್ವರನ ಪಟ್ಟವನ್ನೇ ತೆಗೆದುಕೊಳ್ಳಿಕ್ಕೆ ಶನೇಶ್ವರ ಹೋಗ್ತಾನೆ ಆ ಒಂದು ವಿಚಾರ ನಂದಿ ಮತ್ತು ಭೃಂಗಿಗಳಿಗೆ ಗೊತ್ತಾಗೋಗುತ್ತೆ ಆಗ ಅವರೇನು ಮಾಡ್ತಾರೆ ಶನೇಶ್ಚರನನ್ನು ಆ ಒಂದು ಕೈಲಾಸದ ಪ್ರಥಮ ದ್ವಾರದಲ್ಲೇ ನಿಲ್ಲಿಸಿಬಿಡ್ತಾರೆ ನೀನು ಹೊಳಗೆ ಹೋಗುವಾಗೇ ಇಲ್ಲ ಅಂಥೇಳಿ ಶನೇಶ್ವರನಿಗೆ ಭಾರೀ ಮೊತ್ತದಂದರೆ ಭಾರೀ ಪ್ರಮಾಣದಲ್ಲಿ ಅಪಮಾನಗಳನ್ನು ಮಾಡ್ತಾರೆ ಅವಮಾನಗಳನ್ನು ಮಾಡ್ತಾರೆ ಅದಾದ ಮೇಲೆ ಭಗವಂತ ಯಾವ ರೀತಿ ಹೆಜ್ಜೆಯನ್ನು ಆಗ್ತಾನೆ ಅದಾದ ಮೇಲೆ ನಡೆದಿರತಕ್ಕಂಥ ಕಥೆ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಯ್ತಾಯಿರಿ ಒಳ್ಳೆಯದಾಗಲಿ ಶುಭವಾಗಲಿ ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ತಮ್ಮೆಲ್ಲರಿಗೂ ಕೂಡ ಮಾಡ್ತಾ ಇದ್ದೆ ಮಧ್ಯದಲ್ಲಿ ನಿಲ್ಲಿಸಿದ್ದೆ ಸಮಯದ ಅಭಾವ ಆಗಾಗ ಸಣ್ಣ ಪುಟ್ಟ ಒಂದೊಂದಷ್ಟು ವಿರಾಮಗಳನ್ನು ಕೂಡ ತಗೊಳ್ಬೇಕು ಅದಾದ ಮೇಲೆ ಭಗವಂತ ಬಂದ ಅಲ್ಲಿರ್ತಕ್ಕಂಥ ನಂದಿ ಭೃಂಗಿ ಇಬ್ಬರು ಸೇರಿ ಭಗವಂತನನ್ನು ನಿಂದಿಸಿದ್ರು ಅಲ್ಲಿ ಭಗವಂತನಿಗೆ ಬಹಳ ಬೇಜಾರಾಯಿತು ಭಗವಂತನಿಗೆ ಭಾರೀ ಪ್ರಮಾಣದಲ್ಲಿ ನಿಂದನೆ ಆಯಿತು ಭಗವಂತನಿಗೆ ಬಹಳ ಬೇಜಾರಾಯಿತು ಆ ಒಂದು ವಿಚಾರ ಅಲ್ಲಿ ಕೂತಿರ್ತಕ್ಕಂಥ ಪರಮೇಶ್ವರ ಸಾಂಬಸದ ಶಿವ ಭಗವಂತನಿಗೆ ಗೊತ್ತಾಗೋಗುತ್ತೆ ಈ ಥರ ಬಂದಿದ್ದ ಭಗವಂತ ಈ ರೀತಿಯಾಗಿ ಅವಮಾನ ಆಯಿತು ಆ ಒಂದು ವಿಷಯವನ್ನು ತಿಳಿಸಿದ್ದು ಕೂಡ ನಮ್ಮ ಶ ನಂದಿ ಮತ್ತು ಭೃಂಗಿ ಇವರಿಬ್ಬರೂ ಸೇರಿ ಅಲ್ಲಿ ಭಗವಂತನ ಹತ್ರ ಹೋಗ್ತಾರೆ ಭಗವಂತ ಈ ರೀತಿ ಶನೇಶ್ಚರ ಬಂದಿದ್ದರು ಈ ರೀತಿಯಾಗಿ ಅವರಲ್ಲಿ ಒಂದು ಬೇಡಿಕೆ ಇದೆ ಭಗವಂತ ಇದನ್ನು ತಾವು ಈಡೇರಿಸ್ಬೇಕಂತೆ ಅದಕ್ಕೋಸ್ಕರ ನಾವು ಅವ್ರನ್ನ ಒಳಗಡೆ ಬಿಡಲಿಲ್ಲ ಪ್ರಭುಗಳು ಧ್ಯಾನದಲ್ಲಿದ್ದಾರೆ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ ಅವರನ್ನು ಬಿಡಲಿಲ್ಲ ಈ ಒಂದು ವಿಚಾರವನ್ನು ಕೇಳಿದ ತಕ್ಷಣ ಶಿವನಿಗೆ ಕೋಪ ಬಂದ್ಬಿಡ್ತು ಇದೇನಿದು ಶನೇಶ್ಚರ ಆತನ ಶಕ್ತಿ ಆತನ ಕೀರ್ತಿ ಅಪಾರವಾಗಿರ್ತಕ್ಕಂಥದ್ದು ಅಂಥ ಭಗವಂತ ಅವನನ್ನೇ ಬಿಟ್ಟುಬಿಟ್ರಲ್ಲ ನೀವು ಅವನನ್ನೇ ಯಾಕೆ ನೀವು ಈ ಥರ ಮಾಡಿದ್ದೀರಾ ನಿಂದನೆ ಮಾಡಿದ್ದೀರಾ ಬೇಡ ಮೊದಲು ಹೋಗಿ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಆಗ ಭಗವಂತನನ್ನು ಸಮಾಧಾನ ಮಾಡಿ ಪರಮೇಶ್ವರ ಮತ್ತೊಮ್ಮೆ ಒಳಗಡೆ ಕರೆಸ್ಕೊಳ್ತಾರೆ ಆಗ ಏನಾಗತ್ತೆ ಕತೆ ಅಂದರೆ ಎಷ್ಟು ವಿಸ್ಮಯ ಅಂದರೆ ಈಗ ತಾವು ಮಾಡ್ತಾವು ಕೇಳ್ತಾ ಇರ್ತಕ್ಕಂಥ ಕತೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಒಂದು ಸಣ್ಣ ಬದಲಾವಣೆ ಏನಪ್ಪ ಶನೇಶ್ಚರ ಬಂದಿದ್ದೇನಕ್ಕೆ ಈಶ್ವರನ ಪಟ್ಟವನ್ನು ತಗೊಳ್ಳೋದಿಕ್ಕೆ ಭಗವಂತನ ಸ್ಥಾನವನ್ನೇ ಕೇಳಲಿಕ್ಕೋಸ್ಕರ ಶನೇಶ್ಚರ ಬರ್ತಾ ಇದ್ದ ಆದರೆ ಇವರಿಬ್ಬರು ಏನು ಮಾಡಿದ್ರು ನಂದಿ ಭೃಂಗಿಗಳು ಭಗವಂತನಿಗೆ ನಿಂದನೆ ಮಾಡಿದ್ರು ಅಲ್ಲಿಗೆ ಶನೇಶ್ಚರನಿಗೆ ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಕೋಪ ಬಂದ್ಬಿಟ್ಟಿದೆ ನನ್ನನ್ನೇ ತಡೆದು ಬಿಟ್ರಲ್ಲ ನಾನು ಯಾರನ್ನೂ ಕೂಡ ಬಿಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಮಯ ಬಂದಾಗ ಅವರ ಗ್ರಹಗತಿಗಳು ಕೆಟ್ಟಾಗ ನಾನು ಪ್ರವೇಶ ಮಾಡ್ತೀನಿ ನನ್ನ ವಕ್ರದೃಷ್ಟಿ ಬೀಳತ್ತೆ ಅಂಥದ್ದು ನನ್ನನ್ನೇ ತಡೆದು ಬಿಟ್ರಲ್ಲ ಇವರು ಹೇಗೆ ಅಂತ ಹೇಳಿ ಕೋಪ ಮಾಡಿಕೊಂಡು ಶಿವನ ಹತ್ರ ಹೇಳ್ತಾನೆ ಭಗವಂತ ನಿನ್ನ ಹತ್ರ ಬರಲಿಕ್ಕೂ ಕೂಡ ನಾನು ಇವರಿಬ್ಬರ ಪರ್ಮಿಷನ್ ತಗೊಳ್ಬೇಕಾ ಇವರಿಬ್ಬರ ಆಜ್ಞೆಯನ್ನು ತಗೊಳ್ಬೇಕಾ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ತ್ರಿಲೋಕ ಸಂಚಾರಿ ಆಗಿರಬೇಕಾಗಿರ್ತಕ್ಕಂಥವನು ನಾನು ಯಾಕೆಂದರೆ ಯಾರನ್ನೂ ಕೂಡ ಬಿಡದೆ ಕಾಡಿಸ್ತಕ್ಕಂಥವನು ನಾನು ನನ್ನನ್ನೇ ಇವರಿಬ್ಬರು ಬಿಡಲಿಲ್ವಲ್ಲ ಏನಿದು ಭಗವಂತ ಎಲ್ಲಿಯ ನ್ಯಾಯ ಇದು ನನಗೆ ಇದಕ್ಕೆ ನೀನು ನ್ಯಾಯ ಕೊಡಲೇಬೇಕು ಭಗವಂತ ಆಗ ಪರಮೇಶ್ವರ ಹೇಳ್ತಾನೆ ಅಯ್ಯೋ ಇಲ್ಲ ಶನೇಶ್ಚರ ಕೋಪ ಮಾಡ್ಕೊಳ್ಬೇಡ ಭಗವಂತ ನಿನಗೆ ಈ ರೀತಿಯಾಗಿ ನಿಂದನೆ ಆಗಲಿಕ್ಕೆ ಯಾವುದೇ ರೀತಿ ಕಾರಣ ಇಲ್ಲ ಅವರಿಬ್ಬರಿಗೆ ಗೊತ್ತಿಲ್ಲದಿರ ಈ ಒಂದು ಸಣ್ಣ ತಪ್ಪನ್ನು ಮಾಡಿದ್ದಾರೆ ನೀನು ತಲೆ ಕೆಡಿಸ್ಕೊಳ್ಬೇಡ ಭಗವಂತ ಆಗ ಶಿವ ಏನು ಮಾಡ್ತಾನೆ ಬಹಳ ವಿಶೇಷವಾಗಿ ಭಗವಂತ ಶನೇಶ್ಚರನಿಗೆ ಒಂದು ವರವನ್ನು ಕೊಡ್ತಾನೆ ಈ ಒಂದು ಮಧ್ಯದಲ್ಲಿ ನಮ್ಮ ನಂದಿ ಏನು ಮಾಡ್ತಾರೆ ಒಂದು ದುಂಬಿಯ ರೂಪದಲ್ಲಿ ಒಂದು ಸಣ್ಣ ಕ್ರಿಮಿಕೀಟ ಅಂದರೆ ದುಂಬಿ ಅಂದರೆ ತಾವೆಲ್ಲರೂ ಕೂಡ ನೋಡಿರ್ತೀರಾ ಸಾಕಷ್ಟು ಈ ಹೂವುಗಳ ಮಧ್ಯದಲ್ಲಿ ದುಂಬಿ ಬರುತ್ತೆ ಕಪ್ಪುಗಿರುತ್ತೆ ಗುಂ ಅಂತ ಓಡಾಡ್ತಾ ಇರುತ್ತೆ ಎಲ್ಲ ಹೂಗಳ ಮಧ್ಯೆ ತಾವ ಶಬ್ದವನ್ನು ಕೂಡ ಕೇಳಿಸ್ಬೋದು ಸಾಧಾರಣವಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಾ ಸಂಗೀತದಲ್ಲಿರ್ತಕ್ಕಂಥ ಕೆಲವೊಂದು ಅಕ್ಷರಗಳು ಆ ಒಂದು ಅಕ್ಷರದಲ್ಲಿ ಬರ್ತಕ್ಕಂಥ ಆ ಒಂದು ಸ್ವರಗಳು ತಾವೆಲ್ಲರೂ ಕೂಡ ಕೇಳಿದ್ದೀರಾ ಊ ಎಂಬತಕ್ಕಂಥ ಶಬ್ದವನ್ನು ಕೇಳಿದ್ದೀರಾ ಸಂ ಎಂಬತಕ್ಕಂಥ ಶಬ್ದವನ್ನ ಕೇಳಿದ್ದೀರಾ ಆದರೆ ಈ ದುಂಬಿ ಈ ಒಂದು ಗಿ ಆ ಒಂದು ಉಳದಲ್ಲಿ ಬರ್ತಕ್ಕಂಥ